ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಯಶ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಆರೋಗ್ಯಕರವಾದ ಸಾಂಪ್ರದಾಯಿಕವಾದ ನುಚ್ಚಿನುಂಡೆ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು 4 ಕವರ್ ಅಂದರೆ 4 ಗಂಟೆಗಳ ಕಾಲ ಒಂದು ದೊಡ್ಡ ಲೋಟದಷ್ಟು ಕಡಲೆಬೇಳೆ, ಅದರ ಅರ್ಧ ಕ್ವಾಂಟಿಟಿಯಷ್ಟು ಮಸೂರ್ ದಾಲ್ ಜೊತೆಗೆ ತೊಗರಿಬೇಳೆ ಇಷ್ಟನ್ನು ನೆನೆಸಿಟ್ಕೊಂಡಿದ್ದೀನಿ. ಮಸೂರ್ ದಾಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಎರಡನ್ನೂ ಈಕ್ವಲಾಗಿ ತೊಗೋತೀನಿ ಅಂದರೂ ತೊಗೋಬೋದು, ಎರಡು ಅರ್ಧ ತೊಗೋತೀನಿ ಅಂದರೂ ಕೂಡ ತೊಗೋಬೋದು, ಅಥವಾ ಬರೀ ತೊಗರಿಬೇಳೆಲೇ ಮಾಡ್ತೀನಿ, ಬರೀ ಕಡಲೆಬೇಳೆಲೇ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಸೊ ಇದನ್ನು ನಾವು ಚೆನ್ನಾಗಿ ನೆನೆಸ್ಕೋಬೇಕು. ಸೊ ನೆನೆಸಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಕೋಬೇಕು. ರುಬ್ಬೋದಕ್ಕಿಂತ ಮುಂಚೆ ನಾನು ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು 2-3 ಸರಿ ನೀರಲ್ಲಿ. ಸೊ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಾನು ಕಾಳುಗಳನ್ನ ರುಬ್ಬೋಕ್ಕೆ ಹಾಕೋಕ್ಕೆ ಮುಂಚೆ ಒಂದು 2 ಟೇಬಲ್ ಚಮಚದಷ್ಟು ನೆನೆಸಿರೋಂಥ ಕಾಳನ್ನು ಒಂದು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಉಂಡೆ ಮಾಡುವಾಗ ಅದನ್ನು ಡೈರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಾಯ್ಗೆ ಸಿಗುತ್ತೆ ಅಂತ ಹೇಳಿ. ಸೊ ಇದನ್ನು ನೀರು ಜಾಸ್ತಿ ಹಾಕಬಾರ್ದು, ತರ್ತರಿಯಾಗಿ ರುಬ್ಬಬೇಕು. ನೀರು ಜಾಸ್ತಿ ಹಾಕಿದ್ರೆ ಅದ್ರ ಹದ ಹೊರಟೋಗುತ್ತೆ. ಇವಾಗ ನೋಡಿ, ನಾನು ರುಬ್ಬಿ ಮತ್ತದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಹಳೆ ಕಾಲದ ರೆಸಿಪಿ, ಆರೋಗ್ಯಕರವಾದ ರೆಸಿಪಿ, ಇದರಲ್ಲಿ ಯಾವುದೇ ರೀತಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದಿಲ್ಲ. ಸೊ ಇಲ್ಲಿ ಒಂದು ಪೂರ್ತಿ ತೆಂಗಿನಕಾಯಿನ ನಾನು ಈ ಥರ ಸಣ್ಣ ಸಣ್ಣದಾಗಿ ಹಸಿ ತೆಂಗಿನಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು 1/2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಸಿ ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೀವು ಮಕ್ಕಳಿಗಾದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ರುಬ್ಬಿ ಹಾಕ್ಕೊಂಡ್ರೇ ಒಳ್ಳೆಯದು. ದೊಡ್ಡವ್ರು ತಿಂತೀರಾ ಅಂದರೆ ಹಸಿಮೆಣಸಿನ್ಕಾಯಿ ಬೇಕು ಅನಿಸುತ್ತೆ, ಯಾಕಂದರೆ ಖಾರ ಕಡಿಮೆ ಇರುತ್ತೆ ಅಂತ ಹೇಳಿ. ಇಲ್ಲಿ ಒಂದು 1/2 ಹಿಡಿಯಷ್ಟು ಅಥವಾ 1 ಕಟ್ನಷ್ಟು ಸಬ್ಬಕ್ಕಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಘಮ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿ. ಸೊ ಇದರ ಜೊತೆಗೆ ಈರುಳ್ಳಿ ಹಾಕೋತಾ ಇದ್ದೀನಿ. ಸುಮಾರು 5-6 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಸೊ ಇದನ್ನು ಕೂಡ ನಾನು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಯಾವುದೇ ಥರ ಸೊಪ್ಪುಗಳು ಕೂಡ ಹಾಕ್ಕೋಬೋದು, ಈವನ್ ಮೆಂತ್ಯ ಸೊಪ್ಪು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು ಸಣ್ಣದಾಗಿ ಹೆಚ್ಚಿ. ಸೊ ಎಲ್ಲನೂ ನೀಟಾಗಿ ಕಂಬೈನ್ ಮಾಡಿಕೊಂಡ್ರೆ ನಿಮಗೆ ನುಚ್ಚಿನುಂಡೆಗೆ ಬೇಕಾಗಿರೋಂಥ ಹದ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡ್ಬೋದು, ಇವಾಗ ಒಂದಕ್ಕೊಂದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಹಬೆಯಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು. ಸೊ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ನಮ್ಮ ಅಮ್ಮವರೆಲ್ಲ ಮಾಡೋರು ತುಂಬ ಚೆನ್ನಾಗಿರೋದು. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಥವಾ ಹುರುಗಡಲೆ ಚಟ್ನಿ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು, ವಡೆ ಟೆಕ್ಸ್ಚರಲ್ಲಿ ಇರುತ್ತೆ. ಬಟ್ ಹಬೆಯಲ್ಲಿ ಬೇಯಿಸೋದ್ರಿಂದ ಇದನ್ನು ಡೀಪ್ ಫ್ರೈ ಮಾಡೋದಿಲ್ಲ, ಎಣ್ಣೆ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇವಾಗ ನೋಡ್ಬೋದು, ನಾನು ಮೊದಲೇ ಕಡಲೆಬೇಳೆ ಅಥವಾ ನೆನೆಸಿರೋ ಕಾಳನ್ನು ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಇದನ್ನು ಸಿಲಿಂಡರ್ ಶೇಪ್ಗೆ ಆಕಾರ ಕೊಟ್ಟು ಇಡ್ಲಿ ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10-15 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಉಂಡೆಗಳು ಗಟ್ಟಿಯಾಗತ್ತೆ. ಸೊ ನಾವು ಮುಟ್ಟಿದಾಗ ಅದು ಸಾಫ್ಟ್ ಇದೆ ಅಂತ ನಮ್ಗೆ ಅನಿಸ್ಬಾರ್ದು, ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ ಮುಟ್ಟಿದ ತಕ್ಷಣವೇ. ಸೊ ಆ ಹದದವರೆಗೂ ಬೇಯಿಸ್ಕೊಂಡು ನೀವು ಇದನ್ನು ಫ್ಲೇಮ್ ಆಫ್ ಮಾಡ್ಕೋಬೋದು, ತುಂಬ ಚೆನ್ನಾಗಾಗತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈಗಿನ ಕಾಲದ ಮಕ್ಕಳಿಗೆ ಈ ಥರ ರೆಸಿಪೀಸ್ ಎಲ್ಲ ಮಾಡಿಕೊಡೋದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಅಷ್ಟು ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆಗಿನ ಕಾಲದಲ್ಲಿ ಕಲ್ಲಲ್ಲಿ ರುಬ್ಬಿ ಎಲ್ಲ ಮಾಡೋರು, ಬಟ್ ಇವಾಗ ನಾವು ಮಿಕ್ಸಿಲಿ ರುಬ್ಬಿ ಮಾಡ್ತೀವಿ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡ್ಬೋದು, ನಾವು ಮುಟ್ಟಿ ನೋಡಿದ್ರೂ ಕೂಡ ನಮ್ಮ ಕೈಗೆ ಏನು ಅಂಟದೆ ಇದ್ದರೆ ಇದು ಬೆಂದಿದೆ ಅಂತ ಅರ್ಥ. ಸೊ ಇವಾಗ ನಾವು ಇದನ್ನು ಸರ್ವ್ ಮಾಡ್ಬೋದು. ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ತಿನ್ಬೋದು, ಟ್ರೈ ಮಾಡಿ ನೋಡಿ, ಸೂಪರಾಗಿ ಆಗುತ್ತೆ. ಹಾಗೆಯೇ ಆರೋಗ್ಯಕ್ಕಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ. ಸೊ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.